ಸಭಾಪತಿ ಸನನಾಯಕ ಸಿಪಿಸಿ 31 96 ಮುರುಗೋಟಿಂದ ಶ್ರೀ ಕೆವಿ ಅಳಗ್ರೌಡ್ ಈ ಎಲ್ಲ ಸಿಬ್ಬಂದಿಯವರು ಉತ್ತಮ ಮಟ್ಟದ ತನಿಖೆಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ ವಾರಸ್ದಾರರಿಗೆ ಅವರು ಕಳೆದುಕೊಂಡಂತಹ ಸ್ವತ್ತನ್ನ ಮರಳಿಸಿಕೊಡುವಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ ಅದರಲ್ಲಿ ಯಶಸ್ವಿ ಕೂಡ ಯಶಸ್ಸನ್ನು ಕೂಡ ಸಾಧಿಸಿದ್ದಾರೆ ಮುರುಗೋಟಿಂದ ಶ್ರೀ ಕೆವಿ ಅಳಗ್ರೌಡ್ ಈ ಎಲ್ಲ ಸಿಬ್ಬಂದಿಯವರು ಉತ್ತಮ ಮಟ್ಟದ ತನಿಖೆಯಲ್ಲಿ ಸಹಕಾರವನ್ನ ಮಾಡಿದ್ದಾರೆ ವಾರಸ್ದಾರರಿಗೆ ಅವರು ಕಳೆದುಕೊಂಡಂತಹ ಸ್ವತ್ತನ್ನ ಮರಳಿಸಿಕೊಡುವಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ ಅದರಲ್ಲಿ ಯಶಸ್ವಿ ಕೂಡ ಯಶಸ್ಸನ್ನು ಕೂಡ ಸಾಧಿಸಿದ್ದಾರೆ ಭಟ್ನಗರ ಚಿಕ್ಕೋಡಿ ಉಪವಿಭಾಗದಿಂದ ಚಿಕ್ಕೋಡಿ ವಿಷ್ಣು ಪ್ರಕಾಶ್ ಸೇತಲ್ಕರ್ ಖಾಸಗಿ ಮಟ್ಟದ ಚಿಕ್ಕೋಡಿ ಪಟ್ಟಣ ಚಿಕ್ಕೋಡಿ ಉಪವಿಭಾಗದಿಂದಲೇ ಅಶೋಕ್ ಬೈರು ಪಾವ್ಲೆ ಚಿಕ್ಕೋಡಿ ಉಪವಿಭಾಗದಿಂದ ಅಶೋಕ್ ಬೈರು ಪಾವ್ಲೆ ಅಶೋಕ್ ಸಚಿವ ಪಾಟೀಲ್ ಹಾಗೂ ಶ್ರೀ ವಿನೋದ ಕಕ್ಕಡ್ ಅವರಿಗೆ ಪ್ರಶಂಸೆಯನ್ನ ಮಾಡಲಾಗ್ತಾ ಇದೆ ಇಬ್ಬರು ಕೂಡ ತಮ್ಮ ತಾಂತ್ರಿಕ ವಿಭಾಗದಲ್ಲಿ ಕ್ವಾಲಿಟಿ ಅನ್ನು ನೀಡುವುದು ಅವರ ಎಸ್ಟಿಆರ್ ಮಾಹಿತಿ ಕೊಡುವುದು ಉತ್ತಮವಾದಂತಹ ಸೇವೆಯನ್ನು ಅಪರಾಧ ಪತ್ತೆ ಮಾಡುವಲ್ಲಿ ನಿರ್ವಹಿಸಿದ್ರಿಂದ ಅವರ ಈ ಕ್ಷಣದಲ್ಲಿ ಸ್ಪರ್ಧಿಸುತ್ತಾ ಇದೆ ಹಾಗೆ ಗಣಕ ಯಂತ್ರ ಉಪವಿಭಾಗದ ಬಗ್ಗೆ ಹೇಳಲೇಬೇಕು ಪ್ರಕರಣಗಳಲ್ಲಿ ಆರೋಪಿತರನ್ನ ದಸ್ತಗೀರ್ ಮಾಡಿ ಪತ್ತೆ ಹಚ್ಚಿದಂತಹ ವಸ್ತುಗಳನ್ನ ಮುಖ್ಯ ಅತಿಥಿಗಳು ಸ್ವತ್ತನ ಪಿರಿಯರಿದ ಗುಣ ನಂಬರ್ 240/2000 ಇಲ್ಲಿ ಜಪ್ತ್ ಮಾಡಿದಂತಹ ಸ್ವತ್ತಿನ ವಿವರ ಕಾಮಪುರ ಪೊಲೀಸ್ ಠಾಣೆಯಿಂದ ಶಶಿಕಾಂತ್ ಶಂಕರ್ ಪಾಟೀಲ್ ಬಂಗಾರ ಹಾಗೂ 702 ಗ್ರಾಂ ಬೆಳ್ಳಿ ಒಟ್ಟು 8,05,000 ಎಲ್ಲರಿಗೂ ನಮಸ್ಕಾರಗಳು ಈಗ ನಾವು ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಡಿಸೆಂಬರ್ ತಿಂಗಳು ಅಪರಾಧ ತಡೆ ಮಾಸಾಚರಣೆ ಅಂತ ಆಚರಿಸ್ತೀವಿ ಇದರಲ್ಲಿ ಅಪರಾಧ ತಡೆ ಮಾಡಲಿಕ್ಕೆ ಸಾರ್ವಜನಿಕರ ಮಧ್ಯದಲ್ಲಿ ಏನೇನು ಅರಿವು ಮೂಡಿಸಬೇಕು ಮತ್ತೆ ಪೊಲೀಸ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಒಳಗೆ ಏನೇನು ರೆಕಾರ್ಡ್ಸ್ ಅಪ್ಕೀಪ್ ಮಾಡಬೇಕು ಅಥವಾ ಏನೇನು ಟ್ರೈನಿಂಗ್ ಆಗಬೇಕು ಇಂತದ ವಿಷಯಗಳು ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಕ್ರೈಮ್ ಪ್ರಿವೆನ್ಷನ್ ಗೆ ಆದ್ಯತೆ ಕೊಡ್ತೀವಿ ಅದನ್ನ ಅಂಗವಾಗಿ ನಾವು ಇವತ್ತು ಈ ಪ್ರಾಪರ್ಟಿ ರಿಟರ್ನ್ ಪರೇಡ್ ಅಂತ ಒಂದು ಮಾಡ್ಸಿದ್ದೀವಿ ಈಗ ಈ ವರ್ಷದಲ್ಲಿ ಕಳ್ಳತನ ಆದ ಸ್ವತ್ತುಗಳನ್ನು ನಾವು ಪತ್ತೆಹಚ್ಚಿ ಕಳ್ಳತನದ ಕೇಸುಗಳನ್ನು ಪತ್ತೆಹಚ್ಚಿ ಅದನ್ನು ವಸ್ತುಗಳನ್ನು ವಶಕ್ಕೆ ತಗೊಂಡು ಅದನ್ನು ಆ ಮಾಲೀಕರಿಗೆ ಕೊಡುವ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷದಲ್ಲಿ ಒಟ್ಟು 201 ಪ್ರಕರಣಗಳನ್ನು ಪತ್ತೆಹಚ್ಚಿ 324 ಆರೋಪಿಗಳನ್ನು ದಸ್ತಗಿರಿ ಮಾಡಿ ಒಟ್ಟು 17.5 ಕೋಟಿ ಮೌಲ್ಯದ ಆಸ್ತಿಗಳನ್ನು ನಮ್ಮವರು ಪತ್ತೆ ಹಚ್ಚಿ ವಾಪಸ್ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ನಮ್ಮಲ್ಲಿ ದಾಖಲಾದ ಕೇಸುಗಳಿಗೂ ಮತ್ತು ಈ ಪತ್ತೆ ಹಚ್ಚಿದ ಕೇಸುಗಳಿಗೂ ಮೌಲ್ಯ ನೋಡಿದರೆ 70% ನಮ್ಮವರು ರಿಕವರಿ ಮಾಡಿದ್ದಾರೆ ಇದು ಬೆಲ್ಗಾಮ್ ಜಿಲ್ಲೆಯ ಪೊಲೀಸ್ನವರ ಒಳ್ಳೆಯ ಕೆಲಸ ಇದು ಚೆನ್ನಾಗಿ ಮಾಡಿದ್ದಾರೆ ಈಗಾಗಲೇ ನಾವು ಈ ಕ್ರೈಮ್ ಪ್ರಿವೆನ್ಷನ್ಗೆ ಈ ಮೊಬೈಲ್ CCTNS ಅಂತ ಒಂದು ಹೊಸ ತಂತ್ರಜ್ಞಾನವನ್ನು ನಾವು ಅಳವಡಿಸ್ತಾ ಇದ್ದೀವಿ ಪ್ರತಿ ಪೊಲೀಸ್ ಸ್ಟೇಷನಲ್ಲಿನೂ ವೀಟ್ ಕಾನ್ಸ್ಟೇಬಲ್ಸ್ ಹತ್ರ ಮೊಬೈಲ್ ಫೋನ್ ಒಟ್ಟಿಗೆ ಎನೇಬಲ್ ಆಗಿದ್ದ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ ಸೊ ಇವರು ನೈಟ್ ಬೀಟ್ ಹೋಗುವಾಗ
ಯಾರೋ ಒಬ್ಬ ಆರೋಪಿಯನ್ನು ಸಿಕ್ಕಿದರೆ ಅವನ ಆರೋಪಿಯನ್ನ ಫಿಂಗರ್ ಪ್ರಿಂಟ್ ಅನ್ನು ತಗೊಂಡ್ರೆ ಆಯಿತು ಆರೋಪಿಯ ಸಸ್ಪೆಕ್ಟ್ ಆ ಸಸ್ಪೆಕ್ಟ್ ಮೇಲೆ ಏನಾದರೂ ಕೇಸಸ್ ಇದ್ದರೆ ಆ ಮೊಬೈಲ್ ಫೋನಲ್ಲಿ ಅದೇ ಜಾಗದಲ್ಲಿ ನಮಗೆ ಸಿಗ್ಬಿಡ್ತದೆ ಈ ಹಳೆಯ ಕಾಲದಲ್ಲಿ ಅವನನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಆಮೇಲೆ ಫಿಂಗರ್ ಪ್ರಿಂಟ್ ತೆಗೆಸಿ ಮ್ಯಾನುವಲ್ ಆಗಿ ನೋಡಬೇಕಾಗಿತ್ತು ಈಗ ನಾವು ಈ ಪೊಲೀಸ್ ಐಟಿಯನ್ನು ಹೋಗಿಸಿ ಕರ್ನಾಟಕ ಪೊಲೀಸಲ್ಲಿ ನಾವು ಈ ಮೊಬೈಲ್ ಸಿಸಿಟಿಯನ್ನು ಸೇರಿ ಲೈವ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅದೇ ಸ್ಪಾಟಲ್ಲಿ ಸೊ ಇದನ್ನು ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದಾರೆ ಈ ನೈಟ್ ಟೈಮ್ ಅಲ್ಲಿ ಸಸ್ಪೆಕ್ಟ್ಸ್ ದು ಬ್ಯಾಕ್ ಗ್ರೌಂಡ್ ಇಮಿಡಿಯೇಟ್ ಚೆಕ್ ಮಾಡಬಹುದು ಸೊ ಅದೊಂದು ನಾವು ಈಗಾಗಲೇ ಯೂಸ್ ಮಾಡ್ತಾ ಇದೀವಿ ಈಗ ಅಪರಾಧ ತಡೆ ಮಾಚಾಚರಣೆ ಇದರಲ್ಲಿ ಟ್ರೈನಿಂಗ್ ಕೊಟ್ಟು ಇನ್ನು ಹೆಚ್ಚಿಗೆ ಯೂಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಒಂದು ಎರಡನೆಯದು ಈ ಫಿಂಗರ್ ಪ್ರಿಂಟ್ಸ್ ಫಿಂಗರ್ ಪ್ರಿಂಟ್ ಮೇಲೆ ಈ ಅಪರಾಧ ಇದು ಸೊತ್ತಿನ ಕಳವು ಪ್ರಕರಣದಲ್ಲಿ ಮೇನ್ ಇರೋದು ಫಿಂಗರ್ ಪ್ರಿಂಟ್ಸ್ ಅದರಲ್ಲಿನು ನಾವು ಇಷ್ಟ ಈಗ ಒಟ್ಟು 201 ಕೇಸ್ ಅಲ್ಲಿ ಮೋರ್ ದನ್ 10 ಕೇಸಸ್ ಫಿಂಗರ್ ಪ್ರಿಂಟ್ಸ್ ಮೇಲೇನೇ ನಮಗೆ ಪತೆಯಾಗಿದೆ ಮತ್ತು ಮೂರನೆಯದು ಈ ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಈ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸಾರ್ವಜನಿಕರು ಓಡಾಡುವ ಜಾಗದಲ್ಲಿ ಅಥವಾ ಸಾರ್ವಜನಿಕರು ಬಂದು ಹೋಗುವ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಸುವುದು ಒಂದು ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅದರಲ್ಲಿ ಈ ವರ್ಷ ನಮ್ಮ ನಿಸರ್ಗಿ ಪೊಲೀಸ್ ಠಾಣೆಯವರು ಮ್ಯಾಕ್ಸಿಮಮ್ ಕ್ಯಾಮೆರಾಸ್ ಹಾಕಿದ್ದಕ್ಕೆ ಒಂದು ಅವಾರ್ಡ್ ಕೊಟ್ಟಿದ್ದೀವಿ ಸೊ ನಾವು ಜಿಲ್ಲಾ ಪೊಲೀಸಿಗೆ ಮತ್ತು ನಮ್ಮ ರೇಂಜ್ ಅಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡುವುದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಸಿಟಿವಿಸ್ ಫಂಕ್ಷನಲ್ ಸಿಸಿಟಿವಿಸ್ ಸಿಸಿಟಿವಿ ಹಾಕುವುದು ಒಂದು ಮತ್ತು ಅದು ಫಂಕ್ಷನಲ್ ಇದೆಯಾ ಅಲ್ಲ ಅಂತ ನಾವು ಎನ್ಶೂರ್ ಮಾಡುವುದು ಇಂಪಾರ್ಟೆನ್ಸ್ ಇದೆ ಸೊ ಅದನ್ನು ನಾವು ಆದ್ಯತೆ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಒಟ್ಟಾರೆ ಈ ಬೆಲ್ಗಾಂ ಜಿಲ್ಲೆ ಪೊಲೀಸ್ನವರು ಈ ವರ್ಷ ಈ 2022 ಪ್ರಾಪರ್ಟಿ ಕೇಸಸ್ ಇರಲಿ ಅಥವಾ ಲಾ ಆ್ಯಂಡ್ ಆರ್ಡರ್ ಇರಲಿ ಪ್ಲಸ್ ಈ ಮರ್ಡರ್ ಕೇಸ್ ಡಿಟೆಕ್ಷನ್ ಇರಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಅವರಿಗೆ ಅಭಿನಂದಿಸ್ತೀನಿ ನಮಸ್ಕಾರ